ಅನ್ನಭಾಗ್ಯ ಯೋಜನೆಗೆ ಅಧಿಕೃತವಾಗಿ ಮತ್ತು ಸಾಂಕೇತಿಕವಾಗಿ ನಿನ್ನೆ ಚಾಲನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೈಸೂರು ಮತ್ತು ಕೋಲಾರ ಎರಡು ಜಿಲ್ಲೆಗಳ ಫಲಾನುಭವಿಗಳ ಅಕೌಂಟ್ಗೆ ದುಡ್ಡನ್ನು ಹಾಕಲಾಗಿದೆ. ಹಂತ ಹಂತವಾಗಿ ಜಿಲ್ಲಾವಾರು ಬಿಪಿಎಲ್ ಕಾರ್ಡ್ದಾರರ ಅಕೌಂಟ್ಗೆ ಸರ್ಕಾರ 5 ಕೆಜಿ ಅಕ್ಕಿಯ ಹಣವನ್ನು ಹಾಕುತ್ತೆ. ಅಂದರೆ 1 ಕೆಜಿಗೆ 34 ರೂಪಾಯಿನಂತೆ, ಒಬ್ಬರಿಗೆ 5 ಕೆಜಿ 170 ರೂಪಾಯಿ ಆಗುತ್ತೆ. 170 ರೂಪಾಯಿ ಹಣ ಜಮಾವಣೆ ಆಗಲಿದ್ದು ಇವತ್ತು ಅಥವಾ ನಾಳೆ ಬೆಂಗಳೂರಿನಲ್ಲಿ ಇರುವಂತಹ ಬಿಪಿಎಲ್ ಕಾರ್ಡ್ದಾರರ ಅಕೌಂಟ್ಗೆ ಅಮೌಂಟ್ ಜಮೆಯಾಗುತ್ತೆ. ಹಾಗಾದರೆ ರಾಜ್ಯದಲ್ಲಿ ಎಷ್ಟು ಬಿಪಿಎಲ್ ಕಾರ್ಡ್ದಾರರ ಅಕೌಂಟ್ಗೆ ಅಮೌಂಟ್ ಹೋಗುತ್ತೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಬಿಪಿಎಲ್ ಕಾರ್ಡ್ದಾರರಿದ್ದಾರೆ, ಎಷ್ಟು ಕುಟುಂಬಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಅಂತ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗ್ಬೋಣ. ಜಿಲ್ಲಾವಾರು ಫಲಾನುಭವಿಗಳು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ. ಬಾಗಲಕೋಟೆ 4.18 ಲಕ್ಷ, 4,18,000 ಬಿಪಿಎಲ್ ಕಾರ್ಡ್ ಇದೆ. ಅದರಲ್ಲಿ ಒಂದು ಕಾರ್ಡಲ್ಲಿ 3-4 ಜನ ಇರ್ತಾರಲ್ಲ, ಸೊ ಅವ್ರಿಗೆಲ್ಲರಿಗೂ ಹಾಕಬೇಕಲ್ಲ, ಆ ಲೆಕ್ಕಾಚಾರ. ಬೆಂಗಳೂರು ನಗರ 50.95 ಲಕ್ಷ, ಬೆಂಗಳೂರು ನಗರದಲ್ಲಿ ಸ್ವಲ್ಪ ಜಾಸ್ತಿ. ಬೆಳಗಾವಿನಲ್ಲಿ 11.49 ಲಕ್ಷ, ಎರಡನೇ ಅತಿ ದೊಡ್ಡ ಜಿಲ್ಲೆ, ಹಾಗಾಗಿ ಜಾಸ್ತಿ. ಬಳ್ಳಾರಿ 3 ಲಕ್ಷ ಜನರಿದ್ದಾರೆ ಫಲಾನುಭವಿಗಳು, 3 ಲಕ್ಷ ಜನರು. ಬೀದರ್ನಲ್ಲಿ 3.47 ಲಕ್ಷ, ಅದಾದ ನಂತರ ವಿಜಯಪುರದಲ್ಲಿ 5.07 ಲಕ್ಷ ಫಲಾನುಭವಿಗಳು, ಇನ್ನು ಚಾಮರಾಜನಗರ 2.90 ಲಕ್ಷ ಫಲಾನುಭವಿಗಳು, ಚಿಕ್ಕಮಗಳೂರಿನಲ್ಲಿ 2.65 ಲಕ್ಷ ಫಲಾನುಭವಿಗಳು, ಚಿತ್ರದುರ್ಗ ಜಿಲ್ಲೆಯಲ್ಲಿ 4 ಲಕ್ಷ ಫಲಾನುಭವಿಗಳಿದ್ದಾರೆ. ಇವರೆಲ್ರಿಗೂ ದುಡ್ಡು ಹೋಗಬೇಕು. ಚಿಕ್ಕಬಳ್ಳಾಪುರದಲ್ಲಿ 3.08 ಲಕ್ಷ ಜನರಿದ್ದಾರೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2.78 ಲಕ್ಷ, ದಾವಣಗೆರೆ ಜಿಲ್ಲೆಯಲ್ಲಿ 3.78 ಲಕ್ಷ, ಧಾರವಾಡ ಜಿಲ್ಲೆಯಲ್ಲಿ 3.88 ಲಕ್ಷ, ಇನ್ನು ಧಾರವಾಡಕ್ಕೆ ಬರೋದಾದರೆ 3.88 ಲಕ್ಷ, ಗದಗ 2.56 ಲಕ್ಷ ಬಿಪಿಎಲ್ ಕಾರ್ಡ್ದಾರರು ಗದಗ ಜಿಲ್ಲೆಯಲ್ಲಿ ಬರ್ತಾರೆ. ಕಲಬುರಗಿನಲ್ಲಿ 5.71 ಲಕ್ಷ ಜನರಿದ್ದಾರೆ. ಹಾಸನ 4.53 ಲಕ್ಷ, ಹಾವೇರಿ 3.93 ಲಕ್ಷ ಫಲಾನುಭವಿಗಳು, ಕೊಡಗು ಚಿಕ್ಕ ಜಿಲ್ಲೆ 1.11 ಲಕ್ಷ ಜನ, ಕೋಲಾರ 3.41 ಲಕ್ಷ ಜನ ಇದರಲ್ಲಿ ಆಗಿದೆ. ನಿನ್ನೆ ಅವ್ರಿಗಾಗಲೇ ಕೋಲಾರದವ್ರಿಗಾಗಿದೆ ದುಡ್ಡು ಹಾಕಿದ್ದಾರೆ ಅಕೌಂಟ್ಗೆ. ಕೊಪ್ಪಳದಲ್ಲಿ 3.29 ಲಕ್ಷ ಜನ, ಮಂಡ್ಯದಲ್ಲಿ 4.77 ಲಕ್ಷ ಜನ, ಮೈಸೂರು 7.11 ಲಕ್ಷ ಜನ, ಇವ್ರಿಗೂ ನಿನ್ನೆ ಅಕೌಂಟ್ಗೆ ದುಡ್ಡು ಹೋಗಿದೆ. ರಾಯಚೂರಿನಲ್ಲಿ 4.5 ಲಕ್ಷ ಜನ ಇದ್ದಾರೆ ಫಲಾನುಭವಿಗಳು, 4.5 ಲಕ್ಷ. ರಾಮನಗರದಲ್ಲಿ 2.96 ಲಕ್ಷ ಜನ ಇದ್ದಾರೆ ರಾಮನಗರ ಜಿಲ್ಲೆ. ಇನ್ನು ಶಿವಮೊಗ್ಗ ಜಿಲ್ಲೆಗೆ ಬರೋದಾದರೆ 3.91 ಲಕ್ಷ ಜನ, ತುಮಕೂರಿನಲ್ಲಿ 6.61 ಲಕ್ಷ ಜನ ಇದ್ದಾರೆ, ಉಡುಪಿ ಜಿಲ್ಲೆಯಲ್ಲಿ 1.97 ಲಕ್ಷ, ಉತ್ತರ ಕನ್ನಡ ಜಿಲ್ಲೆ 3.10 ಲಕ್ಷ ಜನ, ಯಾದಗಿರಿಯಲ್ಲಿ 2.69 ಲಕ್ಷ ಜನ, ವಿಜಯನಗರದಲ್ಲಿ 3 ಲಕ್ಷ, ಬೆಂಗಳೂರು ಗ್ರಾಮಾಂತರ 2.36 ಲಕ್ಷ. ಒಟ್ಟು ರಾಜ್ಯಾದ್ಯಂತ 1,28,18,035 ಬಿಪಿಎಲ್ ಕಾರ್ಡ್ದಾರರು ಇದ್ದಾರೆ. ಓಕೆ, ಇನ್ನು ಮೈಸೂರಿನ ಟಿ ನರಸೀಪುರದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತನ ಕೊಲೆಯಾಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಓಕೆ, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಪ್ರಕರಣ ಇವಾಗ. ಯಾಕೆಂದರೆ ಈ ಆರೋಪಿಗಳಿದ್ದಾರಲ್ಲ, ಯುವ ಬ್ರಿಗೇಡ್ನ ಮುಖಂಡನನ್ನು ಕಾರ್ಯಕರ್ತನನ್ನು ಕೊಂದವರು, ಅದರಲ್ಲಿ 4ನೇ ಆರೋಪಿಯೊಬ್ಬ ಮೈಸೂರು ಪಾಲಿಕೆ ಸದಸ್ಯೆಯ ತಮ್ಮ. BJP ಸತ್ಯಶೋಧನೆಗಿಳಿತು ಏನು ನಡೀತು ಅಂತ. ಯಾಕೆಂದರೆ ಅವರು ದೊಡ್ಡ ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದರು, ಕೊಲೆ ಮಾಡಿದವನೇ ಒಬ್ಬ BJP ಪಾಲಿಕೆ ಸದಸ್ಯನ ತಮ್ಮ ಅಂತ ಆಗ್ಬಿಟ್ಟಿದೆ. ಈಗ ಸ್ವಲ್ಪ BJPಗೆ ಮುಜುಗರ. ಹಾಗಂತ ಆತನೂ BJP ಸದಸ್ಯನ ಕಾರ್ಯಕರ್ತನ ನೋಡಿ, ಇಲ್ಲಾಂದರೆ ನಿಮ್ಮ ಹೋರಾಟವನ್ನು ಮುಂದುವರಿಸ್ಬೋದು. ಪಾಲಿಕೆಯ ಸದಸ್ಯೆಯ ತಮ್ಮ ಆದರೆ ಏನು ಮಾಡೋಕ್ಕಾಗುತ್ತೆ? ಕೊಲೆ ಕೊಲೆನೇ ಅಲ್ವಾ, ಕೊಲೆಗಾರ ಕೊಲೆಗಾರನೇ, ಅದರಲ್ಲಿ ಮುಲಾಜಿಲ್ಲ. ಬಟ್ ಸ್ವಲ್ಪ ಮುಜುಗರ. ಆರೋಪಿ, ಕೊಲೆಯ ಆರೋಪಿ BJP ಕಾರ್ಯಕರ್ತನ, ಅದನ್ನು ನೋಡಬೇಕು.
ಇನ್ನು ಏರ್ಪೋರ್ಟ್ ರಸ್ತೆಯಲ್ಲಿ ಲಗೇಜ್ ಹಿಡಿದು ನಿಂತಿರುವ ಒಂಟಿ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ದೋಚ್ತಾ ಇದ್ದ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಸ್ನೇಹ, ಅವಿಷ್ಕಾ, ದೀಪಿಕಾ ಪ್ರಕಾಶ್ ಬಂಧಿತ ಆರೋಪಿಗಳಾಗಿದ್ದು, ಬೆಳಗಿನ ಜಾವ 4 ಗಂಟೆಗೆ ಫೀಲ್ಡ್ಗೆ ಇಳಿಯುವ ಮಂಗಳಮುಖಿಯರು ಏರ್ಪೋರ್ಟ್ಗೆ ಹೋಗೋರನ್ನು ಟಾರ್ಗೆಟ್ ಮಾಡಿ ದೋಚಿ ಎಸ್ಕೇಪ್ ಆಗ್ತಿದ್ರು. ಮೊದಲಿಗೆ ಭಿಕ್ಷಾಟನೆ ನೆಪದಲ್ಲಿ ಹಣ ಕೇಳೋರು, ನಂತರ ಅವರ ಬಳಿ ಇರತಕ್ಕಂಥ ಹಣ, ಮೊಬೈಲ್ ಎಲ್ಲವನ್ನು ದೋಚಿ ಎಸ್ಕೇಪ್ ಆಗ್ತಿದ್ರು. ಅದೇ ರೀತಿ ನಗರದ ಹೈಫೈ ಏರಿಯಾಗಳಲ್ಲಿ ಕ್ಯಾಬ್ಗಾಗಿ ಕಾಯುವ ಟೆಕ್ಕಿಗಳು, ಒಂಟಿಯಾಗಿ ಓಡಾಡುವ ಬೈಕ್ ಸವಾರರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ರು. ಈ ಸಂಬಂಧ ಕೇಸ್ ದಾಖಲಿಸಿಕೊಂಡಿದ್ದ ಕೊಡಗೇಹಳ್ಳಿ ಪೊಲೀಸರಿಂದ ಆಟೋ ಚಾಲಕ ಸೇರಿ 4 ವರನ್ನು ಬಂಧಿಸಲಾಗಿದೆ. ವಿಚಾರಣೆಯ ವೇಳೆ ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೃತ್ಯವನ್ನು ಎಸಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸದ್ಯ ಮಂಗಳಮುಖಿಯರ ವಿಚಾರಣೆ ಕೂಡ ಮುಂದುವರೆದಿದೆ. ಪಾಗಲ್ ಪ್ರೇಮಿಯೊಬ್ಬನ ಹುಚ್ಚಾಟಕ್ಕೆ ಆ ಗ್ರಾಮದಲ್ಲಿ ಈಗ ದ್ವೇಷದ ಜ್ವಾಲೆ ಹತ್ತಿಕೊಂಡಿದೆ. ಹುಡುಗಿ ತನ್ನ ಮದುವೆಯಾಗದಿದ್ದಕ್ಕೆ ಹರೀಶ್ ಎಂಬಾತ ಹುಡುಗಿಯ ಮದುವೆ ದಿನವೇ ಕನ್ನಲಿ ವೀರಭದ್ರಸ್ವಾಮಿ ದೇವಸ್ಥಾನದ ಬಳಿ ನಿಂತಿದ್ದ 4-5 ಬೈಕ್ಗಳಿಗೆ ಬೆಂಕಿ ಹಚ್ಚಿದ. ಒಳಗೆ ಮದುವೆ ನಡೀತಾ ಇದ್ರೆ ಹೊರಗಡೆ ಬೈಕ್ಗಳು ಹೊತ್ತಿ ಉರಿತಾ ಇದ್ವು. ಸುಟ್ಟು ಭಸ್ಮವಾದ ಬೈಕ್ಗಳ ಪೈಕಿ ದೇವಸ್ಥಾನದ ಅರ್ಚಕರ ಬೈಕ್ ಸಹ ಇತ್ತು. ಬೆಂಕಿ ಇಟ್ಟವರು ಯಾರು ಅಂತ ತನಿಖೆಗಿಳಿದಿದ್ದ ಪೊಲೀಸರ ಚಾಕಚಕ್ಯತೆ ಇನ್ವೆಸ್ಟಿಗೇಷನ್ನಿಂದ ಅಸಲಿ ಆರೋಪಿ ಪತ್ತೆಯಾಗಿದ್ದಾನೆ. ಮೊದಲಿಗೆ ಗ್ರಾಮಸ್ಥರು ಅದೇ ಗ್ರಾಮದ ಯತೀಶ್ ಬೆಂಕಿ ಇಟ್ಟಿದ್ದಾನೆ ಅಂತ ಬೊಟ್ಟು ಮಾಡಿದರು. ಆದರೆ ಪೊಲೀಸರು ತನಿಖೆ ಮಾಡಿದಾಗ ಮದುವೆ ಮನೆಯಲ್ಲಿದ್ದ ವಧುವಿನ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿಯೊಬ್ಬನ ಕೃತ್ಯಾಯಿತು ಅಂತ ಗೊತ್ತಾಯಿತು. ಹುಡುಗಿ ತನ್ನನ್ನು ಮದುವೆ ಆಗಲಿಲ್ಲ ಅಂತ ಹರೀಶ್ ವಧುವಿನ ಚಿಕ್ಕಪ್ಪನ ಬೈಕ್ಗೆ ಬೆಂಕಿ ಹಚ್ಚಿದ್ದ. ಈ ವೇಳೆ ಪಕ್ಕದಲ್ಲಿದ್ದ 3-4 ಬೈಕ್ಗಳಿಗೂ ಬೆಂಕಿ ಹತ್ಕೊಂಡಿತ್ತು, ಅದು ಬೆಳಕಿಗೆ ಬಂದಿದೆ. ಸದ್ಯ ಆರೋಪಿ ಹರೀಶ್ನನ್ನು ಬಂಧಿಸಿರುವ ತಾವರೆಕೆರೆ ಪೊಲೀಸರು ವಿಚಾರಣೆ ನಡೆಸ್ತಾರೆ. ಈ ಕಡೆ ಅಣ್ಣ, ಈ ಕಡೆ ತಿಳಿದ್ಬಿಡು.